ഫ്രണ്ട്സ്, അസ്സലാമു അലൈക്കും. വെൽക്കം ടു നുഹാസ് കിച്ചൻക്രാഫ്റ്റ്. അപ്പോൾ ഇപ്പോൾ നമ്മൾ കാണുന്നത് ടിപ്പു സുൽത്താൻ്റെ പാലസ് ആണ്. ഇതിലേക്ക് പോകുമ്പോൾ നമ്മളൊരു ഗൈഡിനെയും വിളിച്ചിട്ടുണ്ടായിരുന്നു. ಇದು ಟಿಪ್ಪು ದ ಫ್ಯಾಮಿಲಿ ಪ್ಯಾಲೇಸ್, ಲಾಲ್ ಮಹಲ್ ಅಂತಾರೆ. ಟಿಪ್ಪು ಸುತ್ತ ಬಾಳಿದ ಮನೆ ಇದು. ಟಿಪ್ಪು ಅಪ್ಪ ಹೈದರ್ ಇದ್ರಲ್ಲ, ಅವ್ರು ಕಟ್ಸಿದ ಪ್ಯಾಲೇಸ್ ಇದು. ಟಿಪ್ಪುಗೆ ಮೈಸೂರು ಟೈಗರ್ ಎಷ್ಟು ಕೊಟ್ಟಲ್ಲ, ಮೈಸೂರು ಟೈಗರ್ ಅಂದ್ಬಿಟ್ಟು ಅವ್ರು ಚಿನ್ನಲ್ಲಿ ಬಸ್ತಿರು ಗೋಡೆ ಮೇಲೆ ಪ್ಯಾಲೇಸ್ ಅಲ್ಲಿ. ಪುರಾಣ ಆಯ್ತಲ್ಲ, ಪುರಾಣ ಓದ್ತಿರಲ್ಲ, ಮೇನ್ ಮೇನ್ ಆಯ್ತಲ್ಲ ಚಿನ್ನಲ್ಲಿ ಬಸ್ ಟಿಪ್ಪು ಸುಲ್ತಾನ್. ಈ ಟಿಪ್ಪು ನಾಲ್ಕೈದು ಶಹೀದ್ ಆದಲ್ಲ ಟಿಪ್ಪು ಸುಲ್ತಾನು. ಇಂಗ್ಲೀಷ್ ಅವ್ರು ಇಂಗ್ಲೀಷರು ಈ ಅರಮನೆಗೆ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ಬಿಟ್ರು ಪ್ಯಾಲೇಸ್ಗೆ. ಮೇಲಿಂದ ಬಾಂಬ್ ಹಾಕ್ಬಿಟ್ರು. ಆಗ ಅರಮನೆ ಡಮಾಲ್ಶ್ ಆಯ್ತಲ್ಲ. ಅವ್ರ ಮಿಸ್ಸಸ್ ರುಖ್ಯಾ ಬೇಗಂ ನಾಲ್ಕು ಮಕ್ಕಳಲ್ಲಿ ತೀರೋಗಿತ್ತು. ಟಿಪ್ಪುದು ಡೈಮಂಡ್ ಗೋಲ್ಡು ಅವ್ರು ಕತ್ತಿ ಇದೆಲ್ಲ ವಾಲ್ ಟಿಪ್ಪು ಶಾರ್ಡು. ಅದು 7 kg 25 g 7 kg 20 g ಕತ್ತಿ ಟಿಪ್ಪು ಸೋ ಕತ್ತಿ 7 kg. ಅದು ಹೇಳಿ ಬಹುಶಃ ಕತ್ತಿ ಟಿಪ್ಪು ಸುಲ್ತಾನ್ದು. ಕೊನೆಯಲ್ಲಿ ಇಂಗ್ಲೀಷರು 3000 ಬಂದ್ರೆ ಕೋಟೆ ನುಗ್ಗಿ ಇಂಗ್ಲೀಷರು. ಟಿಪ್ಪು ಸೇನೆ ಇದ್ದು ಹಸ್ತಾರ ಸೈನ್ಯ. ಆ ಟಿಪ್ಪು ಸೋ ಹೆವಿ ಯುದ್ಧ ಮಾಡಿದ್ರು. ಲಾಸ್ಟ್ ಮಗರಿಬ್ ಅದಾ ಇದೆ, ಮಗರಿಬ್ ನಮಾಜ್ ಟೈಮ್ ಇತ್ತಲ್ಲ ಅದಾನ್ ಟೈಮಲ್ಲಿ ಆ ಟಿಪ್ಪು ಸೋ ಯುದ್ಧ ನಿಲ್ಲಿಸಿದ್ರು ಬಾಂಗ್ ಟೈಮಲ್ಲಿ. ಆಗ ಹಿಂದ್ಗಡೆ ಶೂಟ್ ಮಾಡಿ ಇಂಗ್ಲೀಷ್ ಟಿಪ್ಪು ಸುಲ್ತಾನ್ ಬ್ಯಾಕ್ ಶೂಟ್ ಮಾಡಿ. ಆಗ ಮುಂದೆ ಟಿಪ್ಪು ಶಹೀದ್ ಆಗಿದ್ದು. ಈ ಆ ಟಿಪ್ಪು ಬಾಳಿದ ಮನೆ ಇದಕ್ಕೆ ಲಾಲ್ ಮಹಲ್ ಅಂತ ಇದಕ್ಕೆ ಕೆಂಪು ಅರಮನೆ. ಮೀಟಿಂಗ್ ಹಾಲ್ ಇದೆಲ್ಲ ರೂಮ್ಸ್ ಇದು ಎಲ್ಲ ಬ್ಲಾಸ್ಟ್ ಆಯ್ತು ಬಾಂಬ್ ಹಾಕಿ ಇಂಗ್ಲೀಷರು. ಅದು ಟಿಪ್ಪು ಒದಗು ಟಿಪ್ಪು ಸುಲ್ತಾನ್ ಅದು ಅದು ಅಂದ್ಕೊಂಡಿದ್ದಿಲ್ಲ. ಅಲ್ಲಿ ಒದು ನೀರು ಕಾವೇರಿ ವಾಟರ್ ಅದು ಟಿಪ್ಪು ಒದು ಮಾಡಿದಾಗ ಅದು ಈಗ ಬರಲ್ಲ ಡ್ಯಾಮ್ ಕಟ್ಟರಲ್ಲ ಅಲ್ಲಿ ನೀರು ಸ್ಟಾಪ್ ಆಗಿದೆ ಮೈಸೂರು ಡ್ಯಾಮ್ ಅಲ್ಲಿ. ಆಗ ಸುತ್ತ ನೀರಿನ ಕಾವೇರಿ ಶ್ರೀರಂಗಪಟ್ಟ. ಇದು ಟಿಪ್ಪು ನೀರು ಹೇಗೆ ಬರೋದು ಹೊರತೆ ರೂಪ ಕಾವೇರಿ ಒಳ್ಳೆ ಬರ್ತೀನಿ. ಕಾವೇರಿ ಒಳ್ಳೆತಲ್ಲ ಫಸ್ಟ್ ನೀರು ಜಾಸ್ತಿ ಶ್ರೀರಂಗಪಟ್ಟ ಅವಾಗ ಟಿಪ್ಪು ಕಾಲದಲ್ಲಿ. ಈಗ ಮೈಸೂರು ಡ್ಯಾಮ್ ಕಟ್ಟರಲ್ಲ ಬುಂದನ್ ಗಾರ್ಡನ್ ಅಲ್ಲಿ ನೀರು ಸ್ಟಾಪ್ ಆಗಿದೆ. ಅಲ್ಲಿ 122 ನೀರು ಸ್ಟಾಪ್ ಆಗಿದೆ. ಅದಕ್ಕೆ ನೀರು ಸ್ಟಾಪ್ ಆಗ್ಬಿಡಿಲ್ಲ ಈಗ ಬರಲ್ಲ. ಈಗ ಮೊದಲು ನೀರು ಬರ್ತದೆ ಏಟ ಕಾವೇರಿ ನೀರು ನಿಲ್ತಾ ಇದ್ರು. ಅವ್ರು ವಧು ಮಾಡೋ ಜಾಗ ಟಿಪ್ಪು ಸುಲ್ತಾನ್ ಅವರು. ಲಾಲ್ ಮಹಲ್ ಪ್ಯಾಲೇಸ್ ಅಂದ್ರೆ ಟಿಪ್ಪು ಸುಲ್ತಾನ್ ಬಾಳು ಬರ್ತಿದ್ ಮನೆ ಇದು. ಈ ಕೋಟ್ಯಾಜ ಒಂದು ಪ್ಯಾಲೇಸ್ ಟಿಪ್ಪು ಸುಲ್ತಾನ್ ಅವರು ಸಮರ್ ಪ್ಯಾಲೇಸ್ ಅಂತ. ಅವ್ರು ಕತ್ತಿ ಬಟ್ಟೆ ಎಲ್ಲ ಮಾಡಗೋರು ಐದಾಗಳು. ಅದು ಲಾಸ್ಟ್ ಒಂದು ಹೋಯ್ತಲ್ಲ ಲಾಸ್ಟ್ ಡ್ರಾಪ್ ನಿಮ್ಗೆ ಅಲ್ಲಿಗೆ. ಇದು ಫಸ್ಟ್ ಪ್ಯಾಲೇಸ್ ಇದು. ಓಕೆ ಸರ್ ಇಲ್ನೋಡಿ, ಇದು ಶ್ರೀರಂಗಪಟ್ಟ ನೋಡ್ತಾ ಇರಲ್ಲ. ಶ್ರೀರಂಗಪಟ್ಟ ಏನೊಂದು ಟಿಪ್ಪು ಸುಲ್ತಾನ್ ಅವ್ರ ಭಾವನೆ ಒಂದೇ, ಹಿಂದೂ ಮುಸ್ಲಿಂ ಒಂದೇ ಭಾವನೆ. ಅದು ಮುಂದೆ ದೇವಸ್ಥಾನ ನೋಡ್ತಾ ಇದ್ದಾರೆ ಬ್ಯಾಕ್ ಸೈಡ್. ಅದು ಶ್ರೀರಂಗಾಸ್ವಾಮಿ ದೇವಾಲಯ. ಈ ಕೋಟೆಗೆ ಫಸ್ಟ್ ಹಿಂದೂ ರಾಜರು ಹೊಡೆಯಿದ್ರಲ್ಲ, ಅವ್ರು ತಿಮ್ಮರಾಜ ಅಂತ ರಾಜ ಆಗಿದ್ರಲ್ಲ, ಅವ್ರು ಕೋಟೆ ಚಿಕ್ಕದು ಕೋಟೆ ಕಟ್ಟಿದ್ರು. ಆ ಶ್ರೀರಂಗಾಸ್ವಾಮಿ ದೇವಸ್ಥಾನ ಅವರು ಸ್ಥಾಪನೆ ಮಾಡಿ ದೇವಸ್ಥಾನ ಶ್ರೀರಂಗಾಸ್ವಾಮಿ. ಅದು ಕಟ್ಟಿದ ದೇವಸ್ಥಾನ 894 ಈಗ 1002 ಓಲ್ಡ್ ಟೆಂಪಲ್. ಟಿಪ್ಪು ಸಹ ಎಲ್ಲ ಚೇಂಜ್ ಮಾಡಿದ್ರು ಅವಾಗ ಹಿಂದೂ ಮುಸ್ಲಿಂ ಒಂದೇ ಭಾವನೆ ಅಂತ. ಅದೇ ಹೆಸರು ಶ್ರೀರಂಗಪಟ್ಟಣ ಹೆಸರು ಮಾಡಿದ್ರು. ಅವ್ರು ಹೆಸರು ಚೇಂಜ್ ಮಾಡಿಲ್ಲ. ಅವರು ಆ ಟಿಪ್ಪು ಕಿಂಗ್ ಆದಾಗ ಈ ಶ್ರೀರಂಗಪಟ್ಟ ಹೈಲ್ಯಾಂಡ್ ಮಾಡಿದ್ರು. ಈ ಕೋಟೆ ಸುತ್ತ ನೀರು, ಯಾರು ಸುತ್ತ ನೀರು ಅಕ್ಕಪಕ್ಕ ಮಸಲೆಗಳು ಶತ್ರು ಯಾರು ಬರಬಹುದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ. ಈ ಕೋಟೆ 3 ಗೇಟ್ ಇದೆ, ಮೈಸೂರು ಗೇಟ್ ವಾಟರ್ ಗೇಟ್ ಬ್ಯಾಂಗ್ಲೂರ್ ಬಂದ್ ಮಾಡ್ಬಿಟ್ಟು ಸುತ್ತ ನೀರು ಮಸಲೆಗಳು ಶ್ರೀರಂಗಪಟ್ಟಣ. ಈಗ ಮೈಸೂರು ಡ್ಯಾಮ್ ಕಟ್ಟರಲ್ಲ ಬುಂದನ್ ಗಾರ್ಡನ್, ಈ ನೀರು ಬರಲ್ಲ ಈಗ ಶ್ರೀರಂಗಪಟ್ಟಣಕ್ಕೆ. ಆ ಸುತ್ತ ನೀರು ಶ್ರೀರಂಗಪಟ್ಟಣ ಈಗ ಟಿಪ್ಪು ಕಾಲದಲ್ಲಿ. Thank you.